ಇತ್ತೀಚಿನಲ್ಲಿ ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ ಅನ್ಯುವಲ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ 2023 ಎರಡನೇ ಪ್ರಶ್ನೆ ಪತ್ರಿಕೆ ಅರ್ಥಶಾಸ್ತ್ರದಲ್ಲಿ ಒಳಗೊಂಡಿರುತ್ತದೆ. ಸೊ ಈ ಮಾರಲ್ ಕ್ವಶನ್ ಪೇಪರ್ ಒಂದು ಸಬ್ಜೆಕ್ಟ್ಗೆ ಎರಡು ಎರಡು ಮಾರಲ್ ಕ್ವಶನ್ ಪೇಪರ್ಗಳು ಬಿಡುಗಡೆ ಮಾಡಲಾಗಿದೆ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಅದಕ್ಕಿಂತ ಮುಂಚೆ ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಚಾನೆಲ್ಗೆ ವಿಡಿಯೋನಲ್ಲಿ ಲೈಕ್ ಮೂಲಕ ನಮಗೆ ಪ್ರೋತ್ಸಾಹ ಕೂಡ ನೀಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ಸಿಗುತ್ತದೆ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು 2023ನೇ ಸಾಲಿಗೆ ಸಂಬಂಧಿಸಿದಂತೆ ಅನ್ಯುವಲ್ ಎಕ್ಸಾಮ್ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ಪ್ರಶ್ನೆ ಪತ್ರಿಕೆ ಈ ರೀತಿ ಒಳಗೊಂಡಿರುತ್ತದೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಗಳಿಂದ. ಸೊ ನೋಡಬಹುದು ನಿಮ್ಮ ಸ್ಕ್ರೀನ್ ಮೇಲೆ ದ್ವಿತೀಯ ಪಿಯುಸಿ ಮಾದರಿ ಪ್ರಶ್ನೆ ಪತ್ರಿಕೆ 2 ಫಸ್ಟ್ ರೋಮನ್ ಸಂಖ್ಯೆ 1 ರಲ್ಲಿ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಫಸ್ಟ್ ಕ್ವೆಶ್ಚನ್, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತು ಈ ಎರಡೂ ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಆಪ್ಷನ್ಸ್ ಎ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ, ನಿಗಮನ ಮತ್ತು ಅನುಗಮನ, ಹಾಗೆ ಮೇಲಿನ ಯಾವುದೂ ಅಲ್ಲ. ಉತ್ತರ ಗೊತ್ತಿದ್ರೆ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ಎರಡನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು, ಆಪ್ಷನ್ ಎ ಬೆಲೆ ನಿರ್ಧರಿಸುವವರು, ಬೆಲೆ ತಡೆಯುವರು, ಬೆಲೆ ವಿಶ್ಲೇಷಿಸುವರು, ಮೇಲಿನ ಯಾವುದೂ ಅಲ್ಲ. ಮೂರನೇ ಪ್ರಶ್ನೆ, 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಬೋರ್ನಾಲ್ ಕೆಲ್ಸ್ ಅವರು ಪ್ರಕಟಿಸಿದ ಅವರ ಪ್ರಸಿದ್ಧ ಕೃತಿ ರಾಷ್ಟ್ರಗಳ ಸಂಪತ್ತು, ಉದ್ಯೋಗಗಳ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ, ಸಾಮಾನ್ಯ ಸಿದ್ಧಾಂತ, ಉದ್ಯೋಗ ಸಿದ್ಧಾಂತ. ನಾಲ್ಕನೇ ಪ್ರಶ್ನೆ, ಪುಸ್ತಕ ಚಾಲ್ತಿ ಬೆಲೆಗಳಿನ GDP ಮೌಲ್ಯ, ಆಪ್ಷನ್ ಎ ನೈಜ GDP ಆಗಿದೆ, ಉತ್ಪಾದನಾಂಗಗಳ ಮೇಲಿನ ವೆಚ್ಚದಲ್ಲಿ GDP ಆಗಿದೆ, ನಾಮಮಾತ್ರ GDP ಆಗಿದೆ, NDP ಆಗಿವೆ. ಐದನೇ ಪ್ರಶ್ನೆ, ಬೇಡಿಕೆ ಮತ್ತು ಪೂರೈಕೆಗಳ ಮಾರುಕಟ್ಟೆ ಬಲಗಳಿಂದ ನಿರ್ಧಾರವಾಗುವ ವಿನಿಮಯ ದರಗಳ ಹೀಗೆಂದು ಕರೆಯುತ್ತೇವೆ, ಸ್ಥಿರ ವಿನಿಮಯ ದರ, ಡರ್ಟಿ ಬದಲಾಗುವ ವಿನಿಮಯ ದರ, ಬದಲಾಗುವ ವಿನಿಮಯ ದರ, ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗಳಿಗೆ ನೀವು ತುಂಬ ಈಸಿಯಾಗಿ ಉತ್ತರ ಕೊಡ್ಬೋದು. ಸೊ ಈ ಪ್ರಶ್ನೆಗಳು ನಿಮಗೆ ಮುಂದಿನ ದಿನಗಳಲ್ಲಿ ರಿಪೀಟ್ ಆಗುವ ಸಾಧ್ಯತೆ ಕೂಡ ಆಗಿದೆ. ಸೊ ಜಾಸ್ತಿ ಟೆನ್ಷನ್ ತಗೋಬೇಡಿ. ರೋಮನ್ ಸಂಖ್ಯೆ 2ರಲ್ಲಿ ಬಿಟ್ಟ ಸ್ಥಳಗಳು, ರೋಮನ್ ಸಂಖ್ಯೆ 3ರಲ್ಲಿ ಹೊಂದಿಸಿ ಬರೆಯಿರಿ. ಇವು ಕೂಡ ತುಂಬ ಈಸಿಯಾಗಿದೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲ್ಲ. ಮೇನ್ ಏನಂದರೆ ಇಂಪಾರ್ಟೆಂಟ್ ಕ್ವೆಶನ್ಗಳು ಅರ್ಥಶಾಸ್ತ್ರದಲ್ಲಿ ಯಾವ ರೀತಿ ಕೇಳಲಾಗುತ್ತೆ ನೋಡಿಕೊಳ್ಳೋಣ. ಸೊ ನೋಡ್ಬೋದು ರೋಮನ್ ಸಂಖ್ಯೆ 4ರಲ್ಲಿ ಒಂದು ಅಂಕದ ಪ್ರಶ್ನೆಗಳು 5 ಒಳಗೊಂಡಿದೆ. ಮೊದಲನೇ ಪ್ರಶ್ನೆ, ಸೀಮಾಂತ ತುಷ್ಟಿಗುಣದ ಅರ್ಥ ನೀಡಿ, ದ್ವಿಜನಕ ಸಾಮ್ಯ ಎಂದರೇನು, ಸ್ವಾಯತ್ತ ಅನುಭೋಗದ ಅರ್ಥ ಬರೆಯಿರಿ, ಸಾರ್ವಜನಿಕ ಸರಕು ಎಂದರೇನು, ಮುಕ್ತಿ ಆರ್ಥಿಕತೆ ಎಂದರೆ ಏನು ಅರ್ಥಿಸುವಿರಿ. ಪ್ರಶ್ನೆಗಳು ತುಂಬ ಈಸಿಯಾಗಿದೆ, ಒಂದ್ಸಾರಿ ನೋಡಿಕೊಳ್ಳಿ. ಇದರ ಮೇಲೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಅದಕ್ಕಿಂತ ಮುಂಚೆ ನಿನ್ನ ವಿಡಿಯೋನಲ್ಲಿ ಅರ್ಥಶಾಸ್ತ್ರ ಪ್ಯಾಸಿಂಗ್ ಪ್ಯಾಕೇಜ್ ಇದೆ, ಅದು ಕೂಡ ನೋಡಿಕೊಳ್ಳಿ. ರೋಮನ್ ಸಂಖ್ಯೆ 5ರಲ್ಲಿ 2 ಅಂಕದ ಪ್ರಶ್ನೆಗಳು, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು ತಿಳಿಸಿ, ಏಕಾತ್ಮಕ ಒಲವು ಎಂದರೇನು, ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳ್ಯಾವು, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಅರ್ಥಿಸುವಿರಿ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕವೊಂದರ ಲಾಭ ಗಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ, ಸರಾಸರಿ ಆದಾಯದ ಮತ್ತು ಸೀಮಾಂತ ಆದಾಯಗಳನ್ನು ಅರ್ಥ ನೀಡಿ, ಸೌಮ್ಯತೆ ಪೈಪೋಟಿ ಮಾರುಕಟ್ಟೆ ಅರ್ಥ ಬರೀರಿ, ಒಂದು ಉದಾಹರಣೆಯನ್ನು ನೀಡಿ, 4 ಉತ್ಪಾದನಾಂಗಗಳು ಅವುಗಳ ಪ್ರತಿಫಲಗಳನ್ನು ತಿಳಿಸಿ, GDP ಮಾಪನದ 3 ವಿಧಾನಗಳನ್ನು ತಿಳಿಸಿ, CRR ಮತ್ತು SLR ಅರ್ಥ ನೀಡಿ, ಮಿತಿವ್ಯ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ, ಸಾರ್ವಜನಿಕ ಸರಕುಗಳನ್ನು ಸರ್ಕಾರವೇ ಏಕೆ ಪೂರೈಸಬೇಕೆ, ಮುಕ್ತಿ ಆರ್ಥಿಕತೆ 3 ಕೊಂಡಿಗಳನ್ನು ತಿಳಿಸಿ. ಸೊ ಈ ಪ್ರಶ್ನೆಗಳು ನಿಮಗೆ ಪ್ರಾಕ್ಟೀಸ್ ಮಾಡಿಸಿದ್ದೆ, ಆದರೂ ಕೂಡ ಒಂದ್ಸಾರಿ ನೋಡಿಕೊಳ್ಳಿ. ರೋಮನ್ ಸಂಖ್ಯೆ 6ರಲ್ಲಿ 4 ಅಂಕದ ಪ್ರಶ್ನೆಗಳು. ಫಸ್ಟ್ ಪ್ರಶ್ನೆ, ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ಸಂಕ್ಷಿಪ್ತ ವಿವರಿಸಿ. ಈ ಕೆಳಗಿನ ಕೋಷ್ಟಕವು ಶ್ರಮ ಮತ್ತು ಒಟ್ಟು ಉತ್ಪನ್ನ ಪಟ್ಟಿಯನ್ನು ನೀಡುತ್ತದೆ, ಅದಕ್ಕನುಗುಣವಾದ ಸರಾಸರಿ ಉತ್ಪನ್ನ ಸೀಮಾಂತ ಉತ್ಪನ್ನ ಕಂಡುಹಿಡಿಯಿರಿ. 4 ಅಂಕದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿದೆ. ನಿಮಗೆ 11 ಪ್ರಶ್ನೆಗಳು ಕೊಟ್ಟಿರ್ತಾರೆ, ಅದರಲ್ಲಿ 7ಕ್ಕೆ ಮಾತ್ರ ಉತ್ತರಿಸಬೇಕು. ಸೊ 4 ಅಂಕದ ಪ್ರಶ್ನೆಗಳು ನಿಮಗೆ ಅರ್ಥ ಆಗಿದ್ದೆ ನಾನು ಭಾವಿಸಿದ್ದೀನಿ. ಉದಾಸೀನ ವಕ್ರ ರೇಖೆಗಳ ಲಕ್ಷಣಗಳು ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿ, ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಸೊ
6 ಅಂಕದ ಪ್ರಶ್ನೆಗಳು ತುಂಬಾ ಈಜಿ ಆಗಿದೆ ನೋಡಿಕೊಳ್ಳಿ ಹಾಗೆ 5 ಅಂಕದ ಪ್ರಶ್ನೆಗಳು ಒಬ್ಬ ಅನುಭವಿಯು 2 ಸರಕುಗಳು ಅನುಭವಿಸುತ್ತಾನೆ ಬಾಳೆಹಣ್ಣಿನ ಬೆಲೆ ರೂ 4 ಮತ್ತು ಬಾವಿನ ಬೆಲೆ 5 ಆಗಿದ್ದು ಅನುಭವಿಯ ಆದಾಯ ರೂ 20 ಆಗಿದೆ ಈ ಕೆಳಗಿನಿಗೆ ಉತ್ತರಿಸಿ ಪ್ರಶ್ನೆಗಳು ಈ ರೀತಿ ಕೇಳಲಾಗಿದೆ ಒಂದಸಾರಿ ನೋಡಿಕೊಳ್ಳಿ 50ನೇ ಪ್ರಶ್ನೆ ಮತ್ತು 51ನೇ ಪ್ರಶ್ನೆ ಎರಡು ತುಂಬಾ ಈಜಿ ಆಗಿದೆ ಫಸ್ಟ್ ಕ್ವೆಶ್ಚನ್ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಟಿಪಿ ಎಂಪಿ ಎಪಿ ಕಂಡುಹಿಡಿಯಬೇಕು ಹಾಗೆ ಈ ಕೆಳಗಿನ ಯಾವುದಾದರೂ 5 ದೇಶಗಳನ್ನು ಮತ್ತು ಅವುಗಳ ಕರೆನ್ಸಿಗಳ ಪಟ್ಟಿ ಮಾಡಿ ಸೋ ಅರ್ಥಶಾಸ್ತ್ರದಲ್ಲಿ ಅಥವಾ ಎಕನಾಮಿಕ್ಸ್ ನಲ್ಲಿ ಎನ್ಯುವಲ್ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಮಾಡೆಲ್ ಕ್ವೆಶ್ಚನ್ ಪೇಪರ್ ಯಾವ ರೀತಿ ತಿಳ್ಕೊಂಡಿತ್ತು ಈ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸಿದಿನಿ ಎಲ್ಲರಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು